ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ನಿಮಿತ್ತವಾಗಿ ಚಿಕ್ಕೋಡಿಯಲ್ಲಿ ವಾಗ್ದೇವಿ ಮಹಿಳಾ ಮಂಡಳ ವತಿಯಿಂದ ಮಹಿಳಾ ದಿನಾಚರಣೆ ಆಚರಿಸಲಾಯಿತು. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ನಿಮಿತ್ತ ಶುಭಸ್ಥಾನ ಶ್ರೀ 1008 ಭಗವಾನ್ ಶ್ರೀ ಶಾಂತಿನಾಥ ಮಂದಿರದ ಶ್ರೀ 108 ಶಾಂತಿಸಾಗರ ಸಭಾಭವನದಲ್ಲಿ ಶ್ರೀ ವಾಗ್ದೇವಿ ಮಹಿಳಾ ಮಂಡಳದ ವತಿಯಿಂದ ಮಹಿಳಾ ದಿನಾಚರಣೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಹಿರಿಯ ಶ್ರಾವಕಿಯರನ್ನು ಹಾಗೂ ಕಾರ್ಯಕ್ರಮದ ಅತಿಥಿಗಳಾಗಿ ಆಗಮಿಸಿದ ವೀಣಾ ಕೌಟ್ಕಿಮಠ ಅವರನ್ನು ಸತ್ಕರಿಸಲಾಯಿತು. ವಾಗ್ದೇವಿ ಮಹಿಳಾ ಮಂಡಳದ ಅಧ್ಯಕ್ಷೆಯರಾದ ಪ್ರೇಮಾ ಮುನ್ನುಳ್ಳಿ ಇವರು ಹೆಣ್ಣಿನ ಜೀವನ ಚುಕ್ಕಿಯ ರಂಗೋಲಿಯ ಹಾಗೆ, ಒಂದು ಸಣ್ಣ ಚುಕ್ಕಿ ತಪ್ಪಿದರೂ ರಂಗೋಲಿ ಹಾಳಾಗುವಂತೆ ಅವಳ ಬದುಕು ಬಹಳ ಸೂಕ್ಷ್ಮವಾಗಿದ್ದು ಬಹಳ ವಿಚಾರಶೀಲಳಾಗಿ ಒಳ್ಳೆಯ ನಿರ್ಧಾರಗಳಿಂದ ಬದುಕಬೇಕು ಎಂದು ಪ್ರಾಸ್ತಾವಿಕವಾಗಿ ಮಾತನಾಡಿ ಅತಿಥಿಗಳನ್ನು ಸ್ವಾಗತಿಸಿದರು. ಸಾಧನಾ ಪಾಟೀಲ್ ಇವರು ಹೆಣ್ಣು ಜಗದ ಕಣ್ಣು, ಅಂದಗಾತಿಯ ಮುಗುಳು ನಗೆ ಎಂಬ ಸ್ವರಚಿತ ಕವನಗಳ ವಾಚನ ಮಾಡಿದರು. ಹಾಗೆಯೇ ವೈಶಾಲಿ ಲಡ್ಗೆ ಇವರು ಸಹ ಕವನ ವಾಚನ ಮಾಡಿದರು. ಹಿರಿಯ ಶ್ರಾವಕಿಯರಾದ ಉಷಾ ಉತ್ತೂರೆಯವರು ಸುಮಧುರವಾದ ಹಾಡಿನ ಮೂಲಕ ಮಹಿಳಾಪರ ನುಡಿಗಳನ್ನು ಹೇಳಿದರು. ಅತಿಥಿಗಳಾಗಿ ಆಗಮಿಸಿದ ಸಂಧ್ಯಾ ಪಾಟೀಲ್ ಇವರು ದಾನದಿಂದ ಪುಣ್ಯ ಎಂದು ಹೇಳುತ್ತಾ ಸ್ಫೂರ್ತಿದಾಯಕ ಉದಾಹರಣೆಗಳ ಮೂಲಕ ಮಹಿಳೆಯರಲ್ಲಿ ಪುನಶ್ಚೇತನಗೊಳಿಸುವ ನುಡಿಗಳನ್ನು ಹೇಳಿದರು. ಪರಿವರ್ತನ ಕಾಳಚ ವಿಚಾರಾಂಚ ಸುಧಾರಕಿಚ ನಾವಿನ್ಯಾಚ ವಾಹತೆ ವಾರ ಸ್ತ್ರೀ ಸ್ವಾತಂತ್ರ್ಯಾಚ ವಾಹತೆ ವಾರ ಸ್ತ್ರೀ ಸ್ವಾತಂತ್ರ್ಯಾಚ ಸ್ತ್ರೀ ಶಿಕ್ಷಣಾಚ ಸ್ತ್ರೀ ಸಮತೆಚ ತರಿ ಸ್ತ್ರೀನ ಅಜೂನಹಿ ಜಪಲಯ ನಾತ ಸ್ತ್ರೀತ್ವಾಚ ಆಣಿ ಸಹನಶೀಲತೆಚ. ಪೃಥ್ವಿನ ಸೋಸಲೈ ಖೂಬ್ ಕಾಹಿ ಪೃಥ್ವಿನ ಸೋಸಲೈ ಖೂಬ್ ಕಾಹಿ ತರಿ ತಿನ ಕ್ಷಮೆಲ ಸೋಡಲೇಲ ನಾಹಿ ಸರಿತೇನ ಭೋಗಲೇ ಬರಚ ಕಾಹಿ ಸರಿತೇನ ಭೋಗಲೇ ಬರಚ ಕಾಹಿ ತರಿ ತಿಚ ಪ್ರವಾಹಿ ಪಣ ಸುಟಲೇಲ ನಾಹಿ. ಖೋದಾ ಲುಟಾ ಅಡವಾ ಜಿರವಾ ಕಶಾನಸ್ ತಿಚ ಕಾಹಿ ಬಿಘಡಲೇಲ ನಾಹಿ. ಪಾಕಳಿ ತಿ ಕೋಮಲಶಿ ನಿಸರ್ಗಾಚ್ಯಾ ವಾರ್ಯಾಶಿ ಲಡತೆ ಪಾಕಳಿ ತಿ ಕೋಮಲಶಿ ನಿಸರ್ಗಾಚ್ಯಾ ವಾರ್ಯಾಶಿ ಲಡತೆ. ಊನ್ ವಾರಾ ಪೌಸ್ ಕೀಳ್ ಊನ್ ವಾರಾ ಪೌಸ್ ಕೀಳ್ ತ್ಯಾತೂನಹಿ ತಿ ಫುಲಣ ನಾ ಸೋಡತೆ. ಹಾಗೆ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ವೀಣಾ ಜಗದೀಶ್ ಕೌಟ್ಕಿಮಠ ಇವರು ನಮಗೆ ದೊರೆತ ಸ್ವಾತಂತ್ರ್ಯ ಸ್ವೇಚ್ಛಾಚಾರ ಆಗಬಾರದು, ನಾವು ನಮ್ಮ ಸಂಸ್ಕಾರವನ್ನು ಮರೆಯಬಾರದು, ಪ್ರತಿಯೊಬ್ಬರಲ್ಲೂ ಅದ್ಭುತವಾದ ಆಂತರಿಕ ಶಕ್ತಿ ಇದೆ, ನಾವು ಒಳ್ಳೆಯ ಶಿಕ್ಷಣದ ಮೂಲಕ ಆಂತರಿಕ ಶಕ್ತಿಯನ್ನು ಬೆಳೆಸಿಕೊಂಡು ಸಮಾಜಕ್ಕೆ ಉತ್ತಮ ಕೊಡುಗೆಯನ್ನು ನೀಡಬೇಕು ಎಂದು ಹೇಳಿದರು. ದಿವಸ ಅಂದ್ರೆ ಮಹಿಳಾ ದಿನಾಚರಣೆ ಆಗೋದಲ್ಲಿ ಇವತ್ತಿನ ದಿವಸ ಮಹಿಳೆ ಅವಲೆ ಅಲ್ಲ ಸಬಲೆ. ಈ ನಿಟ್ಟಿನಲ್ಲಿ ಆಳು ಮುಟ್ಟಿದ ಗಿಡವಿಲ್ಲ, ಮಹಿಳೆ ಪ್ರವೇಶಿಸಿದ ಯಾವುದೇ ಕ್ಷೇತ್ರವಿಲ್ಲ. ಇದು ಎಲ್ಲರೂ ಗೊತ್ತಿರುವಂತ ಎಲ್ಲಾ ಕ್ಷೇತ್ರಕ್ಕೂ ಮಹಿಳೆಯ ಹೋಗ್ಬಿಟ್ಟಿದ್ದಾರೆ. ಯಾವುದೋ ಈ ಕ್ಷೇತ್ರಕ್ಕೂ ಮಹಿಳೆ ಹೋಗಿಲ್ಲ ಅಂತಿಲ್ಲ. ಇವತ್ತು ದೇಶಾದ್ಯಂತ ಮಹಿಳಾ ದಿನಾಚರಣೆ ಆಚರಿಸುತ್ತಾ ಇದ್ದಾರೆ. ನಮ್ಮೆಲ್ಲರಿಗೂ ಒಂದು ಹೆಮ್ಮೆಯ ವಿಷಯ. ಇವತ್ತು IPS IAS ಅಧಿಕಾರಿಗಳು ಡಾಕ್ಟರ್ಸ್ ಲಾಯರ್ ಎಲ್ಲರೂ ಈಗ ಮಹಿಳೆಯರು ಪುರುಷರಷ್ಟು ಸಮಾನತೆಯಲ್ಲಿ ಇದ್ದಿದ್ದಾರೆ. ಈ ವುಮೆನ್ಸ್ ಡೇ ಯಾಕೆ ಸೆಲೆಬ್ರೇಷನ್ ಮಾಡ್ತೀವಿ ಅನ್ನೋದು ಬಹಳ ಜನಕ್ಕೆ ಗೊತ್ತಿದೆ. 1909 ಬಹಳ ಹೆಣ್ಮಕ್ಳಿಗೆ ತ್ರಾಸಿತ್ತು ವಿದೇಶದಲ್ಲಿ. ಅವರು ಹೋರಾಡಿದ್ರಂತೆ, ಅವ್ರು ಎಷ್ಟು ಲೇಬರ ಕೆಲಸ ಮಾಡ್ತಿದ್ರು ಅಂದ್ರೆ ನಾವು ಯಾರು ಮಾಡಿರಕ್ಕಿಲ್ಲ, ಅಷ್ಟು ತ್ರಾಸ ತಗೊಂಡಿದ್ದಾರಂತೆ. ಅವ್ರು ಎಷ್ಟು ವರ್ಷ ತ್ರಾಸ ತಗೊಂಡ್ರೆ 1977 ಒಳಗೆ ನಮ್ಗೆ ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ ಅಂತ ಹೇಳಿ ಆಚರಿಸಕ್ ಹೋಗ್ತು ಅಂದ್ರೆ ಅಲ್ಲಿ ಮಟ್ಟ ಅವ್ರು ಹೋರಾಡಿದ್ರು. ಎಷ್ಟು ಅವ್ರು ಪವರ್ಫುಲ್ ಇತ್ತಂದ್ರೆ ಹೆಣ್ಮಕ್ಳು ಅವಾಗಿನ ಅವರು ಏನು ಮನೆಯೊಳಗಿಂದ ಎಲ್ಲ ಮಾಡಿಕೊಂಡು ಅವರು ಹೋರಾಡಕ್ಕೆ ಹೋಗ್ತಿದ್ರು ಅಂತ. ಆದ್ರೆ ಈಗಿನ ಹೆಣ್ಮಕ್ಳು ಅದು ನಾವು ಮಾಡ್ತಾ ಇಲ್ಲ. ನಾವು ಭಾಳ ಲೇಜಿ ಆಗಿಬಿಟ್ಟೆ, ಯಾಕಂದ್ರೆ ನಮ್ಮ ಸ್ವಾತಂತ್ರ್ಯ ಭಾಳ ಸಿಕ್ಕಿತ್ತು ಅಂದ್ಕೊಂಡೆ ನಾವೇನು ಮಾಡ್ತಾನೆ ಇಲ್ಲ. ಹೌದೇನಲ್ರಿ ಕುರ್ತಾರೆ. ತಮ್ಮ ಅಧ್ಯಕ್ಷೀಯ ಮಾತುಗಳಲ್ಲಿ ಪ್ರೇಮಾ ಮುನ್ನುಳ್ಳಿ ಇವರು ಮುಜೆ ಬಿ ಏಕ್ ರವಿವಾರ್ ಚಾಹಿಯೆ ಎಂಬ ಮಹಿಳಾ ಧ್ವನಿಯನ್ನು ತಮ್ಮ ಭಾವನೆಗಳ ಮೂಲಕ ತಿಳಿಸಿದರು. ಸಾಲ್ವೆ ಬಸ್ ಏಕ್ ತೋ ಬಾರ್ ಚಾಹಿಯೆ ಖೋ ರಹಿ ಹೂ ಖುದ್ ಕೇ ಭೀತರ್ ಕಹಿ ಮೈ ಖುದ್ ಕೇ ಸಾಥ್ ಘಂಟೆ ತೋ ಚಾರ್ ಚಾಹಿಯೆ ಮುಜೆ ಬಿ ಬಸ್ ಏಕ್ ರವಿವಾರ್ ಚಾಹಿಯೆ ಮುಜೆ ಬಿ ಬಸ್ ಏಕ್ ರವಿವಾರ್ ಚಾಹಿಯೆ ಸರ್ಪಣ ತೋ ತಿ ರೋಜ್ ಕಿ ಸುಬಹ ನಡಿ ಏಕ್ ನೀಧಿ ಸಿ ಬೋರ್ ಚಾಹಿಯೆ ರಸೋಯಿ ಕಿ ಚಿಂತಾ ಯೂ ತೋ ಕಭಿ ಜಾತಿ ನಹಿ ಔ ಏಕ್ ದಿನ ಮುಜೆ ಬಿ ಅವಕಾಶ ಚಾಹಿಯೆ ಬಸ್ ಮುಜೆ ಬಿ ಏಕ್ ರವಿವಾರ್ ಚಾಹಿಯೆ ಬಸ್ ಮುಜೆ ಬಿ ಏಕ್ ರವಿವಾರ್ ಚಾಹಿಯೆ ನ ಕಪಡೆ ನ ಬರ್ತನ್ ನ ಝಾಡು ನ ಕಟ್ಕಾ ನ ಬಚ್ಚೋ ಕಾ ಹೋಮ್ವರ್ಕ್ ನ ಪಾನಿ ಕಾ ಮಟ್ಕಾ ಏಕ್ ದಿನ ಮಿನ್ಕಿ ನ ಕೋಯಿ ಹೋ ಫಿಕ್ರ ನಾ ಮುಜೆ
अधिक गर्म चाय बिस्तर पे चाहिए, मुझे भी बस एक रविवार चाहिए, मुझे भी एक रविवार चाहिए। ಕಾರ್ಯಕ್ರಮಕ್ಕೆ ಪ್ರೇಮಾ ಮುನ್ನೋಳಿಯವರು ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿ ಅತಿಥಿಗಳ ಪರಿಚಯ ಹೇಳಿದರು. ರಜನಿ ಉಪಾಧ್ಯಾಯವರು ಮಂಗಲಾಚರಣೆ ಹೇಳಿದರು. ವೈಶಾಲಿ ಲಡಗೆ ವಂದಿಸಿದರು. ಸಾಧನಾ ಪಾಟೀಲ್ ಮತ್ತು ಮಾಲತಿ ಉಪಾಧ್ಯೆ ನಿರೂಪಿಸಿದರು. ಈ ಸಂದರ್ಭದಲ್ಲಿ ಉಷಾ ಉತ್ತೂರೆ, ವಿದ್ಯಾ ಉದ್ಗಾವೆ, ಗೌರಾಜ್, ಕೇಸ್ತಿ, ಪದ್ಮಶ್ರೀ ಕೇತಪ್ಪನವರ್, ಚಂದ್ರಿಕಾ ಹೆಗಲೆ, ಗುಂಡೆ ಹಾಗೂ ಎಲ್ಲ ಶ್ರಾವಕಿಯರು ಉಪಸ್ಥಿತರಿದ್ದರು.